ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ನಿನ್ನ ನೀನ್ ಏನ್ ಅನ್ಕೊಂಡಿದ್ಯಾ, ಒಂದೇ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ಗೆ ಏನ್ ಸ್ಟಾರ್ ಆಗ್ಬಿಟ್ಟಿಯಾ? ಏನ್ ನಡ್ಕೊಂಬಂದ್ಬಿಟ್ಟಿದ್ಯ ನಿನಗೆ? ಓ ಟಿ ಪಿ ಇಲ್ದೆ ಹೊರಗಡೆ ಬಿದ್ದಿದ್ದೋಳ್ ನೀನು, ಒಳಗಡೆ ಕರ್ಕೊಂಡು ಬಂದಿದ್ದೀನಿ. ನಾನು ಫೋನ್ ತೆಗಿಯಲ್ಲ, ನನ್ನ ಮಾತು ಗೌರವ ಇಲ್ಲ. ಏನಂದೆ ನೀನು? ಡ್ಯಾನ್ಸ್ ಮಾಡಲ್ವಾ? ಏಕೆ? ಹಾ, ಓಹೋ ಹೋ ಹೋ ಹೋ, ಬೇರೆ ಯಾವ್ದಾದ್ರು ಶೋನ ಒಪ್ಕೊಂಬಿಟ್ಟಿಯಾ? ಎಷ್ಟು ಡೀಲ್ ಮಾಡ್ಕೊಂಡೆ? ನೀವ್ ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ದೀರಾ? ನೋಡು, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ನೀನು ಡ್ಯಾನ್ಸ್ ಮಾಡೋದ್ರಿಂದ ನಿನಗೆ ಹೆಸರು ಬರುತ್ತೆ, ನನಗೆ ದುಡ್ಡು ಬರುತ್ತೆ. ಆಫ್ಟರ್ ಆಲ್ ಹಳ್ಳಿ ಹುಡುಗಿ ನೀನು, ಮಿಡಲ್ ಕ್ಲಾಸ್ ಜೀವನ. ನೀನು ಶೋನ ಒಪ್ಕೊಳ್ಳೋದ್ರಿಂದ ನೀನು ಬೇರೆ ಲೆವೆಲ್ಗೆ ಬೆಳೀತೀಯ. ಯೋಚನೆ ಮಾಡು, ಒಳ್ಳೆ ಅವಕಾಶನ ಹಾಳು ಮಾಡ್ಕೋಬೇಡ, ಒಪ್ಕೋ. ನನ್ಗೆ ಯಾವ ಹೆಸರು ಹಣ ಏನು ಬೇಡ. ನನ್ಗೆ ಈ ವಿಷಯಕ್ಕೆ ಒತ್ತಾಯ ಮಾಡಬೇಡಿ, ಅಷ್ಟೇಯ. ನೀವ್ ಎಷ್ಟೇ ಹೇಳಿದ್ರು ಅಷ್ಟೇ ನನ್ ನಿರ್ಧಾರ ಬದ್ಲಾಗಕ್ಕಿಲ್ಲ. ನನ್ ಡ್ಯಾನ್ಸ್ ಮಾಡಕ್ಕಿಲ್ಲ ಅಂದ್ರೆ ಮಾಡಕ್ಕಿಲ್ಲ. ಇದೇ ವಿಷಯ ಇಟ್ಕೊಂಡು ಪದೇ ಪದೇ ನನಗ್ ಫೋನ್ ಮಾಡೋದು, ಮನೆ ಹತ್ರ ಬರೋದು, ಇದೆಲ್ಲ ಮಾಡಬೇಡಿ. ನೀವೇನು ಚಿಂತೆ ಮಾಡ್ಬೇಕಾಗಿಲ್ಲ, ಹೆಂಗಾದ್ರೂ ಮಾಡಿ ಹಣ ಉಂತೀನಿ. ಅವ್ರ ಯೋಗ್ಯತೆಗೆ ತಕ್ಕನಂಗೆ ಅವ್ರ ಇಷ್ಟಪಟ್ಟಂಗೆ ಮದುವೆ ಮಾಡ್ಕೊಂತೀನಿ. ಆಟೋ ಒಂದು ಹಣವ ಎಲ್ಲಿಂದ ಹೊಂಚ್ತೀರ್ರಿ? ಯಾಕೆ ಎಂಟು ವರ್ಷದಿಂದ ಕಟ್ಟಿದ್ದೀನಿ, ಅದೇ ಧೈರ್ಯ ನನಗೆ. ಇದೇ ಸಮಯದಲ್ಲಿ ಉಪಯೋಗ ಬರ್ಲಿ ಬಿಡೋದು? ಇನ್ಯಾಕಿರೋದು ಹಣ? ಈಗ ನಾನು ಹೋಗ್ತೀನಿ, ಆ ಚೀಟಿ ದುಡ್ಡು ಕೇಳ್ತೀನಿ. ಅದೆಷ್ಟು ದುಡ್ಡು ಬರ್ತೈತೆ ಅಣ್ಣಯ್ಯ? ಆಟ ದುಡ್ಡಿಂದ ಇಷ್ಟೆಲ್ಲ ಅದ್ದೂರಿಯಾಗಿ ಮದ್ವೆ ಮಾಡಕ್ಕಾಯ್ತದ? ಏನ್ ದುಡ್ಡು ಬರ್ತದೆ ಅಂತ ಹೋಗ್ ಕೇಳ್ಬೇಕಪ್ಪ, ಕೇಳಿದ್ರೆ ಗೊತ್ತಾಗ್ತದೆ. ನನ್ನ ಪ್ರಕಾರ ದೊಡ್ಡ ದುಡ್ಡೇ ಬರ್ತೈತಿ. ಬರ ಸುಧಾಕರ, ಹೋಗಿ ಈಗ್ಲೇ ಕೇಳುವ, ಈಗ್ಲೇ ಕೊಟ್ಬಿಡಪ್ಪ ಅಂತ. ಅವನೇನ ಕೊಟ್ಬಿಟ್ರೆ ಈಗ್ಲಿಂದಲೇ ಮದುವೆ ವ್ಯವಸ್ಥೆ ಶುರು ಮಾಡ್ಬಿಡ್ಬೋದು. ಬಾ ಹೋಗೋಣ. ಸುಧಾಕರ, ಇವತ್ತು ಆ ಚೀಟನ್ನ ದುಡ್ಡು ಕೊಟ್ರೆ ಮದುವೆ ಕೆಲಸಗಳನ್ನೆಲ್ಲ ಶುರು ಮಾಡ್ಬೇಕು. ಎಲ್ಲ ಒಳ್ಳೇದಾಗ್ಲಿ ಅಂತ ಒಂದ್ಸರಿ ದೇವ್ರಿಗೆ ಅರ್ಚನೆ ಮಾಡಿಸ್ಕೊಂಡು ಹೋಗ್ಬಿಡವ. ಹಂಗೆ ಮಾಡವ ನೋಡಿ. ಬಾ ಮತ್ತೆ.
ಎಲ್ಲರ ಹತ್ರ ಎಷ್ಟೆಷ್ಟು ಹಣ ಬರ್ಬೇಕು ಬರ್ಸ್ಕೊಳ್ಳಿ, ಹಾಗೆ ಈ ಆಫೀಸ್ ನ ಸೀಸ್ ಮಾಡ್ಕೊಂಡು ಬನ್ನಿ. ನಂಗೆ ದುಡ್ಡು ಬೇಕು ಸರ್, ಏನ ಮಾಡ್ಕೊಡ್ತೀವಿ ಸರ್, ಇದನ್ನ ನಂಬ್ಕೊಂಡಿದೀನಿ ಸರ್. ನೀವು ಏನು ಮಾತಾಡ್ತೀವಿ ಹಿಂಗೆ ಹೋಗ್ಬಿಟ್ಟು ಹೆಂಗೆ ಸರ್? ಏನು ನಾನ್ ನಿನಗೆ ದುಡ್ಡು ಕೊಡ್ಬೇಕೇನಯ್ಯ? ನೋಡೋ, ನೀನು ಒಬ್ನೇ ಅಲ್ಲ, ನಿನ್ನ ಹಾಗೆ ತುಂಬಾ ಜನಕ್ಕೆ ಮೋಸ ಆಗಿದೆ. ನಾವು ಸೋಮಣ್ಣನೇ ಹುಡುಕ್ತಾ ಇದೀವಿ, ನೀನ್ ಎಷ್ಟು ದುಡ್ಡು ಬರ್ಬೇಕು ಅಂತ ಅಲ್ಲಿ ಹೋಗಿ ಬರ್ಸು, ಆದ್ರೆ ದುಡ್ಡು ವಾಪಸ್ ಸಿಗುತ್ತೋ ಅನ್ನೋ ಗ್ಯಾರಂಟಿ ಮಾತ್ರ ನಾವು ಕೊಡಲ್ಲ. ಹಲೋ, ಇಲ್ವಲ್ಲ, ಆ ತರ ಏನು ಇಲ್ಲ. ಆಯ್ತು, ಗೊತ್ತಾಯ್ತು, ನಾನು ಆಮೇಲೆ ಕಾಲ್ ಮಾಡ್ತೀನಿ, ಇಡು ಫೋನ್. ಸರ್, ನಾನು ಇವಾಗ ಮಾತಾಡೋದಕ್ಕೆ ಆಗೋದಿಲ್ಲ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಸರ್. ಹಲೋ, ಈ ರಾಮ್ ಗೋಪಾಲ್ ಯಾಕೆ ಈ ತರ ಮಾಡ್ಬಿಟ್ಟ ಅಣ್ಣ? ಮೊದಲು ನಾವು ವಿಷಯ ನಾ ಅಮ್ಮಜ್ಜಿಗೆ ಹೇಳಬೇಕು. ವೀರೇಂದ್ರ, ನರೇಂದ್ರ, ಏನ್ ನಡೀತಾ ಇದೆ ಇಲ್ಲಿ? ನನಗೆ ಕಾಲ್ ಮೇಲೆ ಕಾಲ್ ಬರ್ತಾ ಇದೆ, ವಿಷಯ ಏನಂತ ಅರ್ಥ ಆಗ್ಲಿಲ್ಲ ನನಗೆ. ಅಮ್ಮಾಜಿ, ಇದ್ದಕ್ಕಿದ್ದಾಗೆ ಆ ರಾಮ್ ಗೋಪಾಲ್ ನಮ್ ಸ್ವೀಟ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಲ್ಲ ಅಂತಿದ್ದಾನಂತೆ. ನಮ್ ಸ್ವೀಟ್ ಟ್ರಕ್ ಎಲ್ಲ ವಾಪಸ್ ಬಂದಿದೆ. ಏನು ನಮ್ ರಾಮ್ ಗೋಪಾಲ, ಏನ್ ಹೇಳ್ತಾ ಇದೀಯ ನೀನು? ನಮ್ಮ ಸ್ವೀಟ್ಸ್ನೆಲ್ಲ ಬೇರೆ ಬೇರೆ ರಾಜ್ಯಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡದೆ ಅವರು? ಹೌದು ಅಮ್ಮಾಜಿ, ಆದ್ರೆ ಈ ರೀತಿ ಮಾಡೋದ್ರಿಂದ ಅವನಿಗೂ ಲಾಸ್ ಆಗತ್ತೆ. ಆದ್ರೂ ಯಾಕೆ ಹಿಂಗ್ ಮಾಡ್ತಾ ಇದ್ದಾನೆ? ಮೋಸ್ಟ್ಲಿ ಬೇರೆ ಸ್ವೀಟ್ ಕಂಪ್ನಿ ಜೊತೆ ಟೈಅಪ್ ಆಗೋ ಪ್ಲಾನ್ ಏನಾದ್ರೂ ಇರ್ಬೋದು. ಸ್ವಾಮಿ ಬಡವ ಸ್ವಾಮಿ, ನಾನು ನಾಗೆ ನಂದು ಆ ಕೋತಿ ನವೀನ ಹೆಸರನ್ನ ನವೀನ ಲವ್ಸ್ ಪೂರ್ವಿ ಅಂತ ಬರ್ದು ಪರ್ಸೆಂಟೇಜ್ ನೋಡ್ತಾಳಂತೆ. ಮೊದ್ಲು ಅದನ್ನ ಅರ್ಥ ಕೇಳಕ್ಕ ಅಕ್ಕ, ಇದನ್ನ ನೋಡಿದ್ರೆ ಏನಾಯ್ತದೆ? ಏಯ್, ನೀನು ಚಿಕ್ಕವಳು ಕಣೆ, ಹಂಗೆಲ್ಲ ಆಡಂಗಿಲ್ಲ, ಕೊಡಿಲಿ ಪಾವನಿ. ನೀನ್ ಮಾತ್ರ ಅಕ್ಕ ಭಾವನ ಹೆಸರು ಬರ್ದು ಆಡ್ಬೋದಾ? ಅಕ್ಕ, ಏನ್ ಗೊತ್ತಾ, ನಂದನ್ ಲವ್ಸ್ ಪದ್ಮಿನಿ ಅಂತ ಬರ್ದು ಪರ್ಸೆಂಟೇಜ್ ನೋಡ್ದೆ. ಈ ಖುಷಿಗಿಂತ ನನಗೆ ದುಡ್ಡೊಂದು ಲೆಕ್ಕವಾ? ನಿನ್ ಮದ್ವೆ ಆಗ್ಲೇಬೇಕು, ಆಗ್ಲೇ ನನ್ ಹೆಂಡತಿ. ಇನ್ನೊಂದ್ಕಿಂತ ಇಂತ ಮಾತೆಲ್ಲ ಆಡ್ಬೇಡ. ಹಣ ಹೆಂಗ್ ಹೊಂದಿಸ್ತೀರ? ನೀವೇನೋ ಸಾಲನೋ ಗೀಲನೋ ಮಾಡಿ ಜೀವನ ಪೂರ್ತಿ ಕಷ್ಟ ಪಡ್ತಿದ್ರೆ ನನ್ನ ಗಂಡನ ಮನೇಲಿ ಹೆಂಗ್ ಖುಷಿಯಾಗಿರ್ಲಿ ಅಪ್ಪಯ್ಯ? ನೀನ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ ಕಣಪ್ಪ. ನಾ ಹೆಂಗ ಹೊಂದಿಸ್ತೀನಿ, ದುಡಿಯ ಮನುಷ್ಯ ನಾನು, ಯಾರ ತವನ ಕಡತೀನಿ ಮಾಡ್ತೀನಿ. ನೀನ್ ಮದ್ವೆ ಆಗ್ಬೇಕು, ಖುಷಿಯಾಗಿರ್ಬೇಕು ಅಷ್ಟೇ. ನೋಡು, ಇವೆಲ್ಲ ಬಿಟ್ಬಿಡು, ಇವತ್ತಿನಿಂದ ಇವನ್ನೆಲ್ಲ ಮರ್ತ್ಬಿಡು. ಗೊತ್ತಲ್ಲ, ಖುಷಿಯಾಗಿ ಮದ್ವೆಗೆ ತಯಾರಿ ಮಾಡ್ಕೊ. ನಾಳೆಯಿಂದ ಪ್ಯಾಟ್ಗೆ ಹೋಗು, ಮದ್ವೆಗೆ ಏನೇನ್ ಬೇಕು ಎಲ್ಲ ತಕ್ಕ. ಗೊತ್ತಲ್ಲ, ಮತ್ತಿನ್ನು ಕಣ್ಣೀರ್ ಹಾಕೊಂಡೆ ನಿಂತಿದ್ದಿಲ್ಲವ ನೀನು? ನಾನಿಲ್ವಾ ನಿಮ್ಮಪ್ಪ ಹೊಡ್ಕೂತು ಜಾಣ ರಾಮ್ ಧೂಮ್ ಅಂತ ಮದ್ವೆ ಮಾಡ್ಬಿಡವ.
ಸಹಕಾರ ಪದ್ಮಿನಿ ಬಂದಿದ್ದಲ್ವ? ಹೌದು ಕಣೋ, ಇದೆಲ್ಲ ನೋಡಿ ಕಂಗಾಲಾಗ್ಬಿಟ್ಟಿದ್ಲು, ನಾನೇ ಮನೆಗೆ ನಡೆಯೋ ಅಂತ ಕಳಿಸ್ದೆ. ಅಯ್ಯೋ, ಎಂತ ಕೆಲಸ ಆಗ್ಬಿಡ್ತೋ, ಇಲ್ಲಿ ನಡೆದಿದ್ದೆಲ್ಲ ಮನೆಗೆ ಹೋಗ್ಬಿಟ್ರೆ ಮನೆಯೆಲ್ಲ ಗಾಬರಿ ಆಗ್ಬಿಡ್ತಾರೆ, ಭಯಪಟ್ಬಿಡ್ತಾರೆ. ಮೊದ್ಲು ಅವ್ಳು ತಡಿಬೇಕು. ಅಪ್ಪಯ್ಯ, ಅಕ್ಕ, ಅವ್ವ, ಅಜ್ಜವ್ವ ಯಾಕೋ ಎಲ್ರು ಜೋರಾಗಳ್ತವ್ರೆ. ಅಯ್ಯೋ, ಹಂಗಿದ್ರೆ ಪದ್ಮಿನಿ ಎಲ್ಲ ಹೇಳಿಬಿಟ್ಲ? ಪದು, ಏ ಪದು, ಯಾಕವ್ವ ನೀನ್ ಹಿಂಗ್ ಹತ್ಬಿಟ್ರೆ ನಮಗ್ ಕೈ ಕಾಲು ಆಡಕ್ಕಿಲ್ಲ ಕಣವ್ವ. ಅದೇನು ಅಂತ ಹೊಸಿ ಸಮಾಧಾನ ಮಾಡ್ಕೊಂಡು ಹೇಳು. ಹರಿಯೋ ನದಿ ಇದ್ದಂಗೆ ಕಣವ್ವ, ಹರ್ಕೊಂಡು ಹೋಯ್ತಾ ಇರ್ಬೇಕು. ಸರಿ, ನಾನು ಇವ್ರಿಗೆ ಸಮಾಧಾನ ಮಾಡ್ತೀನಿ, ನೀವೆಲ್ಲ ಹೋಗ್ರಿ. ಹ್ಮ್, ತಗೋ ಈ ಬ್ಯಾಗ್ ನಿಟ್ಬಿಡು. ಒಂದು ವರ್ಷ ಅದೇನ್ ಕೆಲಸ ನೋಡೋಗುವ ಪುಟ, ಓದ್ಕೋಗ್ರು. ನಿಮ್ಗೆ ಹೇಳಿದ್ ಕೇಳಿಸ್ತಿಲ್ಲ, ಹೋಗ್ರಿ ಓದ್ಕೋ. ಹೇ ಹೋಗ್ರು, ಹೋರ. ಎಂತ ಕೆಲಸ ಮಾಡ್ಬಿಡ್ತಿದ್ದವ ನೀನು, ಅಲ್ಲಿ ನಡೆದಿದ್ದನ್ನ ಎಲ್ಲರ ಮುಂದೆ ಹೇಳ್ಬಿಡ್ತಿದ್ದಲ್ಲವ ನೀನು. ಇಲ್ಲ ಅಪ್ಪಯ್ಯ, ನನ್ಗೂ ಎಲ್ರ ಮೇಲೂ ಕಾಳಜಿ ಐತೆ. ನಾನೇನ್ ಚೀಟಿ ಆಫೀಸ್ ಮುಂದೆ ನಡೆದಿದ್ ವಿಚಾರನ ಯಾರಿಗೂ ಹೇಳ್ತಿರ್ಲಿಲ್ಲ. ಆದ್ರೆ ನಿನ್ನಿವತ್ತಿ ಪರಿಸ್ಥಿತಿ ನೋಡಿ ನನ್ ಮನ್ಸು ಒಡ್ದೋಯ್ತು, ಅವಳು ತಡಿಯಕ್ ಆಗ್ಲಿಲ್ಲ, ಅದ್ಕೆ ಹತ್ಬಿಟ್ಟೆ. ನಿಮ್ಗಿವತ್ತು ಎಷ್ಟು ಅವಮಾನ ನೋವು ಆಯ್ತು, ಎಲ್ಲ ನನ್ನಿಂದಾನೆ ಅಲ್ವಾ? ಏನಂತ ಮಾತಾಡ್ತಿದೀವ ನೀನು, ನೀನೇನ್ ಮಾಡಿದೀಯ? ಮತ್ತೆ ನನ್ ಮದ್ವೆ ಮಾಡೋಕ್ಕೋಸ್ಕರನೇ ಅಲ್ವಾ ನೀವಿಷ್ಟು ಕಷ್ಟ ಪಡ್ತಿರೋದು? ನೀವಿಷ್ಟೆಲ್ಲ ಕಷ್ಟ ಪಡ್ತಿರೋದ್ನ ನನ್ ಕೈ ನೋಡಕ್ ಆಗ್ತಿಲ್ಲ ಅಪ್ಪಯ್ಯ. ನಿನ್ ಮದ್ವೆ ಆಗ್ಲೇಬೇಕು, ಆಗ್ಲೇ ನನ್ ಹೆಂಡತಿ. ಇನ್ನೊಂದ್ ಕಿತ್ತ ಇಂತ ಮಾತೆಲ್ಲ ಆಡ್ಬೇಡ. ಅಲ್ಲ ಅಪ್ಪಯ್ಯ, ಹಣ ಹೆಂಗ್ ಹೊಂದಿಸ್ತೀರ? ನೀವೇನು ಸಾಲನು ಗೀಲನು ಮಾಡಿ ಜೀವನ ಪೂರ್ತಿ ಕಷ್ಟ ಪಡ್ತಿದ್ರೆ ನನ್ನ ಗಂಡನ ಮನೇಲಿ ಹೆಂಗ್ ಖುಷಿಯಾಗಿರ್ಲಿ ಅಪ್ಪಯ್ಯ? ನೀನ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ ಕಣಪ್ಪ. ನಾ ಹೆಂಗೋ ಹೊಂದಿಸ್ತೀನಿ, ದುಡಿಯೋ ಮನುಷ್ಯ ನಾನು, ಯಾರ ತವನ ಕಡ ತಿನ್ ಮಾಡ್ತೀನಿ. ನೀನ್ ಮದ್ವೆ ಆಗ್ಬೇಕು, ಖುಷಿಯಾಗಿರ್ಬೇಕು ಅಷ್ಟೇ. ನೋಡು, ಇವೆಲ್ಲ ಬಿಟ್ಬಿಡು, ಇವತ್ತಿನಿಂದ ಇವನ್ನೆಲ್ಲ ಮರ್ತ್ಬಿಡು. ಗೊತ್ತಾಯ್ತಲ್ಲ, ಖುಷಿಯಾಗಿ ಮದ್ವೆಗೆ ತಯಾರಿ ಮಾಡ್ಕೊ. ಹಾ, ನಾಳೆಯಿಂದಲೇ ಪ್ಯಾಟ್ಗೆ ಹೋಗು, ಮದ್ವೆಗೆ ಏನೇನು ಬೇಕೋ ಎಲ್ಲ ತಕ್ಕ. ಗೊತ್ತಾಯ್ತಲ್ಲ, ಮತ್ತಿನ್ನು ಕಣ್ಣೀರ್ ಹಾಕೊಂಡೆ ನಿಂತಿದ್ದಿಲ್ಲವ ನೀನು. ಹೇಳಪ್ಪ, ನಾನಿಲ್ವಾ ನಿಮ್ಮಪ್ಪ ಹೊಡ್ಕೊಡ್ತು ಜಾಡ ರಾಮ್ದೋಮ್ ಅಂತ ಮದುವೆ ಮಾಡ್ಬಿಡವ. ನೀನು ಒಂದ್ಸಲ ನನ್ ಜೊತೆ ಕೈ ಜೋಡ್ಸು,
ನೀನು ಬೆಳಿತೀಯ, ನಿನಗೂ ಲಾಭ. ನೀವೆಷ್ಟೇ ಪೀಡಿಸಿದ್ರು ನಾನು ಡ್ಯಾನ್ಸ್ ಮಾಡಕ್ಕಿಲ್ಲ. ಇದೇನ ನಿನ್ ಕೊನೆ ನಿರ್ಧಾರ? ಹೌದು. ನನ್ನ ಮಾತನೇ ಕೇಳ್ತಿಲ್ವಲ್ಲ ಇವಳು, ಹೇಗೊಪ್ಪಿಸ್ಲಿ? ಬರೀ ಮಾತಲ್ಲಿ ಹೇಳಿದ್ರೆ ಬಗ್ಗಲ್ಲ ಇವಳು, ಹೆದರ್ಕೊಂಡು ಹೇಗಾದ್ರೂ ಒಪ್ಕೊಳ್ಳೋ ತರ ಮಾಡ್ಲೇಬೇಕು. ಅಚ್ಛಾ, ನಾನು ಎಲ್ಲಿ ಬಂದು ಹೇಗ್ ಕೇಳಬೇಕು ಅಂತ ನನಗ್ ತುಂಬಾ ಚೆನ್ನಾಗ್ ಗೊತ್ತಿದೆ. ನಾನು ಅದನ್ನ ಮಾಡ್ತೀನಿ, ನೀನ್ ನೋಡ್ತೀರ. ಏನ್ ಮಾಡ್ತೀಯ ಸುಮ್ಕೆ, ಹೋಗ್ ಇಲ್ಲಿಂದ. ಹೋಗ್ತೀನಿ ಹೋಗ್ತೀನಿ ಬೇಬಿ, ನಾಳೆ ಏನ್ ಆಗುತ್ತೆ ಅಂತ ನೋಡ್ತೀರ. ಬರ್ಲ? ಅತ್ಯಮ್ಮ ಎದ್ರುಕೋಬೇಡವ, ಬೊಗ್ಲೋ ನಾಯಿ ಕಚ್ಚಕ್ಕಿಲ್ಲ. ಬಾ ನೀನು, ಬಾ 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 ಪೂರ್ವಿ. ಹಲೋ ಹಲೋ, ಬೇಗ ನಿನ್ ರೂಮ್ ಕಿಟಕಿ ಓಪನ್ ಮಾಡು. ಕಿಟಕಿನಾ? ಹ್ಞೂ, ನಾನು ಬಂದಿದ್ದೀನಿ ಬೇಗ. ಏನಿದು? ಅಯ್ಯೋ ಕನ್ಸ. ಹಲೋ ಹಲೋ, ಏನ್ ಹೇಳು, ಕಿಟಕಿನ ಓಪನ್ ಮಾಡ್ತಿಲ್ವಲ್ಲ. ಸೊಳ್ಳೆ ಕಾಟ, ಈ ನವೀನ್ ಎಷ್ಟ್ ಹೇಳಿದ್ರು ಕೇಳಲ್ಲ. ಕಿಟಕಿ ಹಾಕು ಹಾಕು. ಏನು ಏನು ಸದ್ದಲ್ಲ ಹೋಗ್ತದ? ಏನು ಕಾಣಬಲ್ದು? ಹೊರಗೋಗ್ ನೋಡೋಣ. ಅಯ್ಯೋ ಅಯ್ಯೋ ಅಯ್ಯೋ, ಕಳ್ಳ ಕಳ್ಳ ಕಳ್ಳ, ಭುಜಗಣ್ಣನ ಮನೆಗ್ ಯಾವನ ಕಳ್ಳ ನುಗ್ತಾನೆ ಬಂದ್ರಪ್ಪ ಯಾರಾದ್ರೂ. ಕಳ್ಳ ಕಳ್ಳ. ಅಯ್ಯೋ ಯಾರಾದ್ರೂ ಬಂದ್ರಪ್ಪ, ಭುಜಂಗಣ್ಣನ ಮನೆ ಕಳ್ಳ ನುಗ್ಬಿಟ್ಟವ್ನೆ. ಎಲ್ಲಿ ಎಲ್ಲವ ಕಳ್ಳ? ಇಲ್ಲ ತಗೊಂಡು, ಈಗ ಕಾಣಿಸ್ತಿಲ್ಲ, ಒಳಗಡೆ ನುಗ್ಬಿಟ್ಟಿರ್ಬೇಕು ಕಂಡ. ಹೌದಾ? ಅಕ್ಕ ಅಕ್ಕ, ಕಳ್ಳ ಬಂದವನಂತೆ. ಯಾರು ಹೆದರ್ಕಬೇಡಿ, ಇಲ್ಲೇರಿ ಬರ್ತೀನಿ.